ಹಾಯ್ ಹಲೋ ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಕನಸು ಕಿಚನ್ ಅಂಡ್ ಬ್ಲಾಗ್ಸ್. ನನ್ನ ಚಾನಲ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಾನಿವತ್ತು ಕರ್ಬೂಜ ಮಿಲ್ಕ್ ಶೇಕ್ ಮಾಡೋಣ ಅಂಥೇಳಿ. ಈ ಶೆಕೆಗೆ ಜ್ಯೂಸಸ್ ಕುಡಿಬೇಕು, ತುಂಬ ಕುಡಿತಾ ಇರಬೇಕು. ಜ್ಯೂಸ್ ತುಂಬ ಕುಡಿತಾ ಇದ್ರೆ ನಮ್ಮ ಬಾಡಿ ಹೈಡ್ರೇಟಿಂಗ್ ಆಗಿರುತ್ತೆ. ಸೊ ತುಂಬ ನೀರು, ಜ್ಯೂಸು, ಎಳ್ನೀರು, ಮಜ್ಜಿಗೆ ಎಲ್ಲ ಕುಡಿತಾ ಇರಿ. ಬನ್ನಿ ಹೇಗೆ ಮಿಲ್ಕ್ ಶೇಕ್ ಮಾಡೋದಂತ ನೋಡೋಣ. ನಾ ಇಲ್ಲಿ ಒಂದು ಕರ್ಬೂಜ ಹಣ್ಣು ತೊಗೊಂಡು ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಲೋಟ ಕಾಯಿಸಿ ಫ್ರಿಡ್ಜಲ್ಲಿ ಇಟ್ಟಿರೋ ತಣ್ಣಗಾಗಿರೋ ಹಾಲು, ಹಾಗೆ ಒಂದು 4 ಸ್ಪೂನ್ ಸಕ್ಕರೆ. ನಾನು ವೆನ್ನಿಲ್ಲಾ ಐಸ್ ಕ್ರೀಮ್ 2 ತೊಗೊಂಡಿದ್ದೀನಿ. 5 ರುಪೀಸ್ ಕಪ್ ಇದು, 2 ಕಪ್ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಒಂದು ಜ್ಯೂಸರ್ದು ಜಾರ್ ತೊಗೊಳ್ಳಿ. ಇದಕ್ಕೆ ಕರ್ಬೂಜ ಹಣ್ಣು, ಹಾಗೆ ಸಕ್ಕರೆ, ಹಾಲು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಬನ್ನಿ. ಕರ್ಬೂಜ ಹಣ್ಣು ನುಣ್ಣಗೆ ಪೇಸ್ಟ್ ಆಗಿಬಿಡಬೇಕು, ಹಾಗೆ ಬ್ಲೆಂಡ್ ಮಾಡ್ಕೊಂಡು ಬರೋಣ. ನೋಡಿ, ನಾನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ಕರ್ಬೂಜ ಹಣ್ಣು ಫುಲ್ ಪೇಸ್ಟ್ ಆಗಿದೆ. ಇವಾಗ ಇದಕ್ಕೆ ಒಂದು ಐಸ್ ಕ್ರೀಮ್ನ ಹಾಕ್ಕೊಂಡು, 1 ಕಪ್ ಐಸ್ ಕ್ರೀಮ್ ಇದೆಯಲ್ಲ ಅದನ್ನ ಹಾಕ್ಕೊಂಡ್ಬಿಡಿ. ಇದನ್ನು ಇನ್ನೊಂದು ಸಲ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈಗ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಚೆನ್ನಾಗಿ ಬ್ಲೆಂಡ್ ಆಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಲೋಟಾಗೆ ಸರ್ವ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಸರ್ವ್ ಮಾಡ್ಕೊಳ್ಳಿ. ನೋಡಿ, ಸರ್ವ್ ಮಾಡಿದ್ದೀನಿ. ಈಗ ಉಳಿದಿರುತ್ತಲ್ಲ ಇನ್ನೊಂದು ಐಸ್ ಕ್ರೀಮ್ನ, ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಳಿ. ಐಸ್ ಕ್ರೀಮ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ತುಂಬ ತಣ್ಣಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಇದಕ್ಕೆ ಸ್ಪೂನ್ ಇಟ್ಕೊಂಡ್ಬಿಡಿ, ಸಾರಿ ಪೈಪ್ ಇಟ್ಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮ ಜ್ಯೂಸು, ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಾಗಿದೆ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಮಾಡಿಕೊಂಡ್ರೆ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್, ಸಿಗ್ತೀನಿ ಮುಂದಿನ ವಿಡಿಯೋ ಅಲ್ಲಿ.